ಮೋಡಾ ಹಗರಣ ಸಿಎಂಗೆ ಟೆನ್ಷನ್ ಮೇಲೆ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಮಾತ್ರ ಸಿಎಂ ಕುರ್ಚಿಗಾಗಿ ಸಭೆಗಳ ಮೇಲೆ ಸಭೆ ನಡೀತಾ ಇದು ರಹಸ್ಯ ಸಭೆಗಳನ್ನು ಇದ್ದಾರೆ ಹಿರಿಯ ಸಚಿವರು ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಅವರು ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ಆದ ಬಳಿಕ ಜಾರಿ ನಿರ್ದೇಶನಾಲಯವು ಈಗಾಗಲೇ ಎಸಿಐಆರ್ ದಾಖಲಿಸಿದೆ ಇದು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನವನ್ನ ಉಂಟು ಮಾಡಿದೆ ರಾಜೀನಾಮೆ ನೀಡೋದಿಲ್ಲ ಅಂತ ಸಿದ್ಧರಾಮಯ್ಯನವರು ಹೇಳಿದ್ದಾದರೂ ಕಾಂಗ್ರೆಸ್ನಲ್ಲಿ ಆತಂಕಕಾರಿ ಘಟನೆಗಳು ನಡೀತಾನೆ ಇದೆ ಮುಂದಿನ ನಡೆಗಳ ಬಗ್ಗೆ ಚರ್ಚೆ ಕೂಡ ಈಗಲೂ ನಡೆಸ್ತಾ ಇದ್ದಾರೆ ಇದೀಗ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಎಚ್ ಸಿ ಮಹದೇವಪ್ಪ ಸಭೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ದಲಿತ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ರಹಸ್ಯವಾಗಿ ಸಭೆಯನ್ನ ನಡೆಸಿ ಏನ್ ಮಾತಾಡಿದ್ರು ಅನ್ನೋದೇ ಒಂದು ಕಡೆ ಪ್ರಶ್ನೆಯಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಬಲ ಸೂಚಿಸೋಕೆ ಸಭೆಯನ್ನ ನಡೆಸಿದ್ದಾರೆ ಗೋಪ್ಯ ಸಭೆಗೆ ಬೇರೆ ಅರ್ಥ ಬೇಡ ಅಂತ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಎಲ್ಲರೂ ಸಿಎಂ ಜೊತೆಗೆ ನಿಂತಿದ್ದಾರೆ ಅಂತ ಸಚಿವ ದರ್ಶನಾಪುರ್ ಹೇಳ್ಕೊಂಡಿದ್ದಾರೆ ಎಲ್ಲರೂ ಸಿಎಂ ಸಿದ್ದರಾಮಯ್ಯವರ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಕೂಡ ಅವರ ವಿರುದ್ಧವಾಗಿ ಇಲ್ಲ ನೀವು ಇಲ್ಲದೆ ಇರೋದ್ನೆಲ್ಲ ಬಿಂಬಿಸಕ್ಕೆ ಹೋಗಬೇಡಿ ಅಹ್ ಅವ್ರಿಗೆ ಯಾವಾಗ್ಲೂ ಕೂಡ ಬೆಂಬಲ ಇರುತ್ತೆ ಅವರು ಅವ್ರಿಗೆ ಬೆಂಬಲ ಸೂಚಿಸಬೇಕು ಅನ್ನುವಂತ ನಿಟ್ಟಿನಲ್ಲೇನೆ ಅವರು ಏನು ದಲಿತ ನಾಯಕರಿದ್ದಾರೆ ಗೃಹ ಸಚಿವರಾದಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಹಾಗೆ ಎಚ್ ಸಿ ಮಹಾದೇವಪ್ಪನವರು ಗೌಪ್ಯವಾಗಿ ಸಭೆಯನ್ನ ನಡೆಸಿದ್ದಾರೆ ಅದರಲ್ಲಿ ಬೇರೆ ಅರ್ಥ ಹುಡುಕುವಂತಹ ಅವಶ್ಯಕತೆ ಏನಿಲ್ಲ ಗೌಪ್ಯ ಸಭೆಗೆ ಬೇರೆ ಅರ್ಥ ಬೇಡವೇ ಬೇಡ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಇನ್ಕ್ಲೂಡಿಂಗ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದಾರೆ ಹೇಗೆ ಮುಖ್ಯಮಂತ್ರಿಗಳನ್ನ ಬಿಡುವುದಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಆಗದೆ ಇರುವಂತಹ ಮಾತು ಮುಂದಿನ ಅಂದ್ರೆ ಏನು ಮುಂದಿನ ದಿನಗಳಲ್ಲೂ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ದೇರ್ ಇಸ್ ನೋ ಡೌಟ್ ಅಟ್ ಆಲ್ ನೀವು ಇಲ್ಲ ಸಲ್ಲದ ಊಹಾಪೂಹದ ಮಾತುಗಳನ್ನ ಆಡೋದಕ್ಕೆ ಹೋಗ್ಬೇಡಿ ಎಲ್ಲರೂ ಸಿಎಂ ಜೊತೆಗೆ ನಿಂತಿದ್ದಾರೆ ಅಂತ ಸಚಿವ ದರ್ಶನ ಅವರು ಸಿಎಂ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಆಪ್ಷನ್ ಇಲ್ಲ ಒಂದ್ ಕಡೆ ನೋಡಿ ಒಬ್ಬರನ್ನ ತೆಗಳಿದ್ರೆ ಇನ್ನೊಬ್ರಿಗೆ ಕೋಪ ಅಂತಾರಲ್ಲ ಹಂಗಾಗಿ ಪರಿಸ್ಥಿತಿ ಈಗ ಅವರು ಗೌಪ್ಯವಾಗಿ ಮಾತಾಡಿದಾರಂತಂದ್ರೆ ಅವರು ಗೌಪ್ಯವಾಗಿ ಮಾತಾಡುವಂತ ಅವಶ್ಯಕತೆ ಏನಿತ್ತು ಅವರ ಪರ್ಸನಲ್ ಮ್ಯಾಟರ್ ಗಳು ಏನಿರುತ್ತೋ ಅವ್ರು ಮಾತಾಡ್ತಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರವಾಗಿ ಮಾತಾಡಿದ್ರು ವಿರೋಧವಾಗಿ ಮಾತಾಡಿದ್ರು ಗೊತ್ತಿಲ್ಲ ಬಟ್ ಇಲ್ಲಿ ಒಗ್ಗಟ್ಟಿನಲ್ಲಿ ಬಲ ಇಲ್ಲದೆ ಇಲ್ಲ ಅನ್ನೋದನ್ನ ಪ್ರದರ್ಶನ ಮಾಡೋ ಹಾಗಿಲ್ಲವಲ್ಲ ಹೈಕಮಾಂಡ್ ಬೇರೆ ಸೂಚನೆ ಕೊಟ್ಟುಬಿಡಿದೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಹೇಳಿಕೆಗಳನ್ನ ಕೊಡಿ ಯಾರು ಕೂಡ ವಿರುದ್ಧವಾಗಿ ಕೊಡಬೇಡಿ ಅಂತ ಯಾವಾಗ ಆದೇಶವನ್ನ ಹೊಡಿಸ್ತೋ ಇತ್ತ ನಾಯಕರು ಅವರಲ್ಲಿ ಉಳುಕಿದ್ರು ಕೂಡ ಅದನ್ನ ಹೊರ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮೇ ಬಿ ಮೆ ನಾಟ್ ಬಿ ದರ್ಶನಪುರ ಅವರು ಕೂಡ ಇದ್ದಾರೆ ಅಂತ ಅನಿಸ್ತಾ ಇದೆ ಎನಿ ಹೌ ಈಗ ಯಾದಗಿರಿಯಲ್ಲಿ ದರ್ಶನಾಪುರ ಅವರು ಕೊಟ್ಟಿರುವಂತಹ ಹೇಳಿಕೆ ಬಿಜೆಪಿ ಹಾಗೆ ಜೆ ಡಿ ನಾಯಕರಿಗೆ ಒಂದು ಕಡೆ ನಿದ್ದೆಗೆಡಿಸಿದೆ ಅಂತಾನೆ ಹೇಳಬಹುದು